ಗ್ಯಾರಂಟಿ ನನ್ಗಿವತ್ ಲಾಟ್ರಿ ಹೊಡಿಯುತ್ತೆ. ಬೆಳಗ್ಗೆ ಬೆಳಿಗ್ಗೆ ನಿನ್ ಮುಖ ನೋಡಿದೀನಿ, ನನ್ಗಿವತ್ತು ಲಕ್ಕಿ ಡೇ. ಮನೇಲಿ ಯಾರು ಇಲ್ವಾ? ಯಾಕೆ ನಾನ್ ಕಾಣಿಸ್ತಿಲ್ವಾ? ಮನೇಲಿ ಎಲ್ರು ಇದಾರೆ. ಯಾರ್ ಬೇಕಿತ್ತು? ಥ್ಯಾಂಕ್ಸ್ ಹೇಳ್ಬೇಕಿತ್ತು. ಥ್ಯಾಂಕ್ಸ್ ಹೇಳ್ಬೇಕಿತ್ತ? ಅಂತ ನಾನೇನ್ ಮಾಡಿದೀನಿ? ನಿನಗಲ್ಲ ಮಿಂಚು. ಓಕೆ, ಅತ್ತೆಗ ಅಲ್ಲ, ಅಜ್ಜಿಗೆ ಅಲ್ಲ, ವಿಕ್ಕಿಗ ಅಲ್ಲ. ಅಯ್ಯೋ, ನೀನ್ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳ್ಕೋ. ಹೌದು, ಇಷ್ಟ ಬೇಗ ಬಂದಿದ್ಯಲ್ವಾ, ಹೇಗಿದ್ರು ಆಫೀಸ್ ಬಾಗಿಲು ತೆಗ್ದಿರಲ್ಲ. ಅಲ್ಲೋಗಿ ಏನ್ ಮಾಡ್ತೀಯಾ? ನನ್ಗೊಂದ್ ಹೆಲ್ಪ್ ಮಾಡ್ತೀಯಾ? ಬಾ ಇಲ್ಲಿ, ನನ್ಗೊಂದ್ ಹೆಲ್ಪ್ ಮಾಡ್ತೀಯಾ? ಹೆಲ್ಪ್? ಹಾ, ಏನ್ ಹೆಲ್ಪ್ ಕೇಳು. ನನಗ್ ಕಾಫಿ ಮಾಡ್ಕೊಡ್ತೀಯಾ? ಕಾಫಿನ? ಲೇಟ್ ಆಗುತ್ತೆ ಮಿಂಚು, ನಾನು ಆಫೀಸ್ಗೆ ಹೋಗ್ಬೇಕು, ಅಲ್ಲಿ ತುಂಬಾ ಕೆಲ್ಸ ಇದೆ. ತುಂಬಾ ಕೆಲ್ಸ ಇರೋಳು, ಡೈರೆಕ್ಟ್ ಆಗಿ ಆಫೀಸ್ಗೆ ಹೋಗ್ಬೇಕಿತ್ತು, ಇಲ್ಲಿ ಯಾಕೆ ಬಂದೆ? ಅದು ಸಮುದ್ರ ಅವ್ರನ್ನ ನೋಡ್ಬೇಕಿತ್ತು, ಅದಕ್ಕೆ ಬಂದೆ. ಆಫೀಸ್ ಅಲ್ಲೇ ಸಿಕ್ತಿದ್ನಲ್ಲ, ಫೈಲ್ ಇಸ್ಕೋಬೇಕಿತ್ತು, ಅದಕ್ಕೆ ಬಂದೆ. ಸಮುದ್ರ ಮನೇಲಿ ಇಲ್ಲ, ಅವನ್ ಆಗ್ಲೇ ಆಫೀಸ್ಗೆ ಹೋದ. ಅವನ್ ಕಾರ್ ಶಬ್ದಕ್ಕೆ ನಂಗೆ ಎಚ್ಚರಿಕೆ ಆಗಿದ್ದು. ನಿಜ? ನಾನ್ ಯಾಕೆ ಸುಳ್ಳು ಹೇಳಿ? ಸರಿ ಬಿಡು, ನಾನು ಆಫೀಸ್ ಅಲ್ಲ ಮೀಟ್ ಆಗ್ತೀನಿ, ಬಾಯ್. ಅಯ್ಯೋ, ಏಯ್ ನಿಂತ್ಕೋ, ನನಗ್ ಕಾಫಿ ಖಂಡಿತ ಮಾಡ್ಕೊಡ್ತೀನಿ, ಆದ್ರೆ ಈಗಲ್ಲ, ಬೇಜಾರ್ ಮಾಡ್ಕೋಬೇಡ, ಬಾಯ್. ನನಗಿವತ್ತು ಲಕ್ಕಿ ಡೇ, ಹೇಗಿದ್ರು ಅವಳ ಮುಖ ನೋಡಿದೀನಿ, ನಾನೇ ಕಾಫಿ ಮಾಡ್ಕೋತೀನಿ. ಎಸ್ ನೇತ್ರಾವತಿ. ಅಯ್ಯಯ್ಯೋ, ಅಜ್ಜಿ ಕೆಲ್ಸಕ್ ಬಿದ್ನ, ಇನ್ ಮನ್ ಗಂಟೆ ಅವ್ರು ನನ್ನ ಬಿಡಲ್ಲ. ಅಯ್ಯೋ, ಟೈಮ್ ಬೇರೆ ಆಯ್ತು. ಅಜ್ಜಿ, ಏನಿವತ್ತಿಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಒಂದ್ ಫೈಲ್ ತಗೊಂಡ್ ಹೋಗ್ಬೇಕಿತ್ತು, ಅದಕ್ಕೆ ಬಂದೆ. ಹೋಗಿರ್ಬೇಕಲ್ಲ ಸಮುದ್ರ. ಹ್ಞೂ ಅಜ್ಜಿ, ಸಮುದ್ರ ಸರ್ ಹೋಗಿದ್ದಾರೆ, ಅದಕ್ಕೆ ಇವಾಗ ನಾನು ಹೊರಟೆ ಆಫೀಸ್ಗೆ. ಒಂದ್ ನಿಮಿಷ ಇರು, ಏನೂ ಆಗಲ್ಲ. ಮಂಗಳಾರತಿ ಮಾಡ್ತೀನಿ, ನೀನು ಮಂಗಳಾರತಿ ತಗೊಂಡ್ ಹೋಗುವಂತೆ. ಮಂಗಳಾರತಿ ತಗೊಳ್ದೆ ಹೋಗ್ಬಾರ್ದು. ಸರಿ ಅಜ್ಜಿ, ತಗೊಂಡ್ ಹೋಗ್ತೀನಿ. ನಾನು ಹಾಡ್ತೀನಿ, ನನ್ನ ಜೊತೆ ಧ್ವನಿ ಕೂಡಿಸ್ತೀಯಾ? ಅಭಿವಂದನೆ ಶ್ರೀ ಚಾಮುಂಡೇಶ್ವರಿ, ಅಭಿವೃದ್ಧಿ ನೀಡು ಕರುಣಾಕರಿ. ಅಭಿವಂದನೆ ದೇವಿ ಓಂಕಾರನಾದಮಯೇ ಮಹಿಮಾನ್ವಿತೇ ಝೇಂಕಾರನಾದ ಪ್ರಿಯೇ ಜಯ ಚಾಮರಾಜೇಂದ್ರರ ಕುಲದೇವತೆ, ಜಯ ಚಾಮರಾಜೇಂದ್ರರ ಕುಲದೇವತೆ ಅಭಿವನ್. ಅಜ್ಜಿ, ನನಗ್ ಟೈಮ್ ಆಯ್ತು. ದೇವ್ರು ನಿನಗ್ ಒಳ್ಳೇದ್ ಮಾಡ್ಲಿ. ಎಷ್ಟು ಅರ್ಜೆಂಟ್ ಮಾಡ್ತೀಯಲ್ಲ ನೀನು. ದೇವ್ರು ಒಳ್ಳೇದ್ ಮಾಡ್ಲಮ್ಮ. ಸರಿ ಅಜ್ಜಿ, ನಾನು ಹೊರಡ್ತೀನಿ. ನಿನ್ನನ್ನು ನೋಡ್ತಾ ಇದ್ರೆ ನಿನ್ನನ್ನು ಕಳಿಸೋದಕ್ಕೆ ಮನ್ಸಾಗ್ತಾ ಇಲ್ಲ ಕಣೆ. ನೀವು ಹೂ ಅನ್ನಿ ಅಜ್ಜಿ, ಆಫೀಸ್ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ಬರ್ತೀನಿ ನಾನು ಸಂಜೆ. ಬೇಡ, ಈಗಲೇ ಸ್ವಲ್ಪ ಹೊತ್ತಿದ್ದೋಗು. ನೀನು ಸಾಯಂಕಾಲ ಬಂದ್ಮೇಲೆ ಮತ್ತೆ ಸ್ವಲ್ಪ ಹೊತ್ತೇ ಇರ್ತೀಯ, ಆಮೇಲೆ ಮನೆಗೆ ಹೋಗ್ಬೇಕು. ಅಷ್ಟ್ರಲ್ಲಿ ಲೇಟ್ ಆಗಲ್ವಾ? ಲೇಟ್ ಆಯ್ತು ಅಜ್ಜಿ, ಆಫೀಸಿಗೆ ಬೇಗ ಹೋಗ್ಬೇಕು ನಾನು. ಹೊರಗಡೆ ಕುದುರೆ ನಿಲ್ಲಿಸ್ ಬಂದಿದ್ಯಾ? ಯಾಕಿಷ್ಟು ಅರ್ಜೆಂಟ್ ಮಾಡ್ತಿದ್ಯಾ? ನೇತ್ರ, ನಿನಗೊಂದು ಮಾತು ಹೇಳ. ನೀನು ಆಗಾಗ ನನ್ನ ಮೊಮ್ಮಗ ಸಮುದ್ರನ ಕಡೆಗೆ ಗಮನ ಕೊಡ್ತಾ ಇರಮ್ಮ. ಒಳ್ಳೇದು ಕೆಟ್ಟದ್ರ ಬಗ್ಗೆ ಅವನಿಗೆ ತಿಳುವಳಿಕೆ ಹೇಳ್ತಾನೆ. ನೋಡೋದಕ್ಕೆ ಅವನು ಗಡ್ಡ ಬಿಟ್ಟುಕೊಂಡು ಒರಟನ್ ತರ ಹುಂಬನ್ ತರ ಕಾಣಿಸ್ತಾನೆ. ಅವನು ನಿಜವಾಗ್ಲೂ ಅಮಾಯಕ, ಪಾಪದ ಹುಡುಗ. ಅವನ ಕಡೆ ಗಮನ ಕೊಡ್ತೀಯಲ್ಲ? ಹ್ಞೂ ಅಜ್ಜಿ, ನೀವೇನು ಚಿಂತೆ ಮಾಡಬೇಡಿ. ಸಜ್ಜನರ ಸಂಗವ ಹೆಜ್ಜೇನು ಸವಿದಂತೆ ಅಂತ ಗಾದೆನೇ ಇದೆ. ನಿನ್ನಂತ ಒಳ್ಳೆಯವಳ ಸಹವಾಸ ಮಾಡಲಿ ಅಂತ ನನಗೂ ಇಷ್ಟ. ಅದಕ್ಕೆ ಕಾರಣನೂ ಇದೆ. ಸರಿ ಅಜ್ಜಿ, ನನಗೆ ಲೇಟ್ ಆಯ್ತು, ನಾನು ಬರ್ತೀನಿ.
ಏ ಹಾಗೆ ಬರ್ತಾ ಇರೋ ದಿನ ಆಫೀಸ್ನಲ್ಲೇ ಮುಳುಗೋಗ್ಬೇಡ, ನೀನು ನನ್ನ ಮೊಮ್ಮಗಳಿದ್ದ ಹಾಗೆ. ಸರಿ ಅಜ್ಜಿ, ನಾನು ಬರ್ತೀನಿ. ಯಾವ ತಾಯಿ ಹೆತ್ತು ಮಗಳೋ ಏನು, ಎಷ್ಟು ಒಳ್ಳೆ ಗುಣ ಇದೆ. ಎಷ್ಟು ಹುಡುಕಿದ್ರು ನೇತ್ರಾವತಿ ಅವ್ರ ಮನೆ ಸಿಗ್ತಾನೆ ಇಲ್ವಲ್ಲ. ಎಲ್ಲಿರ್ಬೋದು ಅವ್ರ ಮನೆ? ಏನಾಯ್ತಿ ಗಾಡಿಗೆ? ಓ ಗಾಡ್ ಡ್ಯಾಮ್ ಇಟ್, ಈಗಲೇ ಟೈರ್ ಪಂಚರ್ ಆಗ್ಬೇಕಾ? ಅದು ನಾ ನೇತ್ರಾವತಿ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡೋದು ಇವಾಗ? ಎಲ್ಲಿ ಅಂತ ಹುಡ್ಕೋದವ್ರ ಮನೇನೀಗ? ಓ ಗಾಡ್, ನಿಮ್ಗೆ ಹೇಗೆ ಗೊತ್ತಾಯ್ತು? ನೀವು ಬೇಗ ಬಂದಿದ್ದೀರಲ್ಲ. ನಿನ್ನೆ ಎಲ್ಲ ತಲೆ ಕೆಡಿಸ್ಕೊಂಡಿದ್ರಲ್ಲ ಫಿಶ್ ಜಾರ್ ಬಗ್ಗೆ, ಬಗೆಹರಿತಾ? ಗೊತ್ತಾಗೋಯ್ತಾ? ಗೊತ್ತಾಯ್ತು. ಯಾರು ಯಾರು ಕೊಟ್ರು ಅಂತ ಮೀನ್ಗಳೇ ಹೇಳಿದ್ವು. ಹಾರ್ಟಿಗೆ ಕನ್ನ ಕೊರ್ದು ಹೆಜ್ಜೆ ಇಟ್ಟಂಗೈತೆ, ದೋಚಿಕೊಂಡು ಹೋಗ್ತಾವಳೆ, ಹೋಗ್ಲಿ ಬಿಡು ಯಾತಕ್ಕೆ ಚಿಂತೆ. ಇವಳ ನೋಡಿದ ಮೇಲೆ ಎದೆಯಲ್ಲಿ ಎಡವಟ್ಟು, ಪ್ರೀತಿಗೆ ಬೀಳಕ್ಕೆ ಮುಂಚೆ ಕಾಪಾಡ್ರೋ ದಯವಿಟ್ಟು. ಗಿರ್ಗಿರ್ 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 ಭೂಮಿ ಸುತ್ತಿರೆ, ತಡೆದು 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 ಮೋಡ ಕಟ್ಟುತ್ತೀರಿ, ಮುರಿದು ಮಿಂಚು ಸಹಿತ ಪ್ರೀತಿ ಮಳೆ ಬರೋ ಚಾನ್ಸ್ ಇದೆ. ಗಿರ್ಗಿರ್ 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 ಭೂಮಿ ಸುತ್ತಿದೆ, ತಡೆದು 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 ಮೋಡ ಕಟ್ಟುತ್ತಿದೆ, ಮುರಿದು ಮಿಂಚು ಸಹಿತ ಪ್ರೀತಿ ಮಳೆ ಬರೋ ಚಾನ್ಸ್ ಇದೆ. ನಡೀತಾ ಇದ್ದಾಳ,
ಅವಳು ಕಾಲ್ ಸರಿ ಹೋಯ್ತಾ? ಅಮ್ಮ ಅಮ್ಮ ನಿನ್ನ ಕಾಲ್ ಸರಿ ಹೋಯ್ತಾ? ನಿನಗೇನ್ ಬೇಕಾದ್ರೂ ನನ್ನ ಕೇಳ್ಬೇಕಲ್ವಾ? ಬೋಂಡ ಬಜ್ಜೆಲ್ಲ ರೂಮ್ಗೆ ಬರ್ತಿತ್ತು, ನೀನೀಗ ಓಡಾಡಿದ್ರೆ ನಿನ್ ಕಾಲ್ ಕತೆ ಏನಾಗ್ಬೇಡ. ಏಯ್ ಸರ್ಕೊಳೆ ಆ ಕಡೆಗೆ. ಆಹಾ ಹಾ ಬಂದ್ಬಿಟ್ಲು. ನಂದೊಂದು ಸೇರಕ್ಕಿ ಎಲ್ಲಿಡ್ಲಿ ಅಂತ. ನನಗೇನಾಗಿದೆ? ಫಸ್ಟ್ ಕ್ಲಾಸಾಗೆ ಇದ್ದೀನಲ್ಲ, ನೇತ್ರಾವತಿ ಮಾಡಿದ ಸೇವೆಯಿಂದ ನಾನು ಎಲ್ಲ ಕಡೆ ಓಡಾಡ್ಕೊಂಡೇ ಇದ್ದೀನಿ. ನೋಡು ನನ್ನ ಕಾಲ್ಗೆ ಏನಾಗಿದೆ ಅಂತ. ಆಹಾ ನೀವು ಕರೆಸಿದ್ರಲ್ಲ ಡಾಕ್ಟ್ರನ್ನ, ಅದು ಯಾವ ಸೀಮೆ ಡಾಕ್ಟ್ರೋ ಏನೋ, ಅವನ್ನ ಪರದೇಶಕ್ಕೆ ಕಳಿಸ್ರಿ ಹೋಗ್ಲೇ ಅತ್ಲಾಗಿ. ನಿಜವಾದ ಡಾಕ್ಟ್ರ್ ಅಂದ್ರೆ ನಮ್ಮ ನೇತ್ರಾವತಿ ಕಣೆ, ಅವಳ ಕೈಲಿ ಅಮೃತ ಇದೆ ಕಣೆ. ಹಾಗಾದ್ರೆ ನಿನ್ ಕಾಲ್ ಸರಿ ಹೋಗ್ಬಿಡ್ತಾಮ? ಯಾಕೆ ಕಾಣಿಸ್ತಾ ಇಲ್ವಮ್ಮ? ನೋಡಮ್ಮ ಹೇಗಾಗಿದೆ ಅಂತ. ಹೋಗಿ ಒಂದ್ ಗ್ಲಾಸ್ ಹಾಲು ಕುಡಿ. ಯಾಕೆ? ಯಾಕೆ ಅಂದ್ರೆ ನನ್ ಕಂಡ್ರೆ ಹೊಟ್ಟೆ ಕಿಚ್ಚಲ್ವ, ನಿನ್ಗೆ ಸ್ವಲ್ಪ ಹೊಟ್ಟೆ ತಣ್ಣಗಾಗತ್ತೆ ಅದಕ್ಕೆ. ನನಗೆ ಯಾಕೆ ನಿನ್ ಮೇಲೆ ಹೊಟ್ಟೆ ಅವ್ರಿ? ನೀನ್ ಎಂತ ಉಳು ಅಂತ ನನಗ್ ಗೊತ್ತಿಲ್ವೇನೆ. ಏನೇನೋ ಮಾತಾಡ್ಬೇಡ ನೀನು. ತ್ರಿಶಲಾ ದೇವಿ ನೇತ್ರಾವತಿನ ಕರೆಸಿ ಒಳ್ಳೆ ಕೆಲಸ ಮಾಡಿದ್ಲು. ಏನಂದೆ ಇನ್ನೊಂದ್ಸಲ ಹೇಳು. ತ್ರಿಶಲಾ ದೇವಿ ನೇತ್ರಾವತಿನ ಕರೆಸಿ ಒಳ್ಳೆ ಕೆಲಸ ಮಾಡಿದ್ಲು ಅಂದೆ. ಆಹಾಹಾ ಆ ಹುಡುಗಿಗೆ ಎಂಥ ಒಳ್ಳೆ ಗುಣನೆ, ಅದು ಯಾವ ತಾಯಿ ಹೆತ್ತ ಮಗಳೋ ಏನೋ. ನಾನು ಹೆತ್ತಿದ್ದೀನಿ ಅಗಣ. ಏನಂದೆ? ನೀ ನಾಶ ಆಗೋಗ್ತೀಯಾ ಅಂದೆ. ಅದ್ಕೇನ್ ಯಾವಾಗ್ಲೂ ಬೈತಿದ್ದೆ, ಈಗ ಬಣ್ಣ ಬದಲಾಯಿಸ್ತಾ ಇದೀಯಾ? ಒಂದು ಕೊಟ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಕೆಳಗ್ ಬಿದ್ದು ಬಿಡ್ಬೇಕು. ನನಗೆ ಬಾಯಿಗೆ ಬಂದಾಗ ಮಾತಾಡ್ತೀಯ? ನಿನ್ನ ಕೈಯಲ್ಲಿ ಕಮಲದ ಹೂವಿದ್ರೆ ಎಲ್ಲಾರ ದೃಷ್ಟಿನೂ ಕಮಲದ ಹೂ ಕಡೆಗೆ ಹೋಗುತ್ತೆ. ಹೂಗೆ ಇರೋದು ಬೆಲೆ, ನಿನಗಲ್ಲ. ಯಾಕೆ ಶಾಪ ಆಗ್ತಿದೆ ಸುಮ್ ಸುಮ್ನೆ? ಹಿಡ್ಕೋ. ಏನಂದೆ ನೀನು? ಯಾಕಮ್ಮ ಸುಮ್ ಸುಮ್ನೆ ಶಾಪ ಹಾಕ್ತಾ ಇದೀಯಾ ಅಂದ್ಯಲ್ಲ. ನೀವಿಬ್ರು ಸರ್ವನಾಶ ಆಗೋಗು ಅಂತ ಶಾಪ ಹಾಕ್ತಾನೆ ಇರ್ತೀನಿ ನಾನು ಇರೋ ತನಕ. ರಾಘವೇಂದ್ರಾಯ ನಮಃ, ಮಂಜುನಾಥಾಯ ನಮಃ. ನೀ ನಾಶ ಆಗೋಗ್ತೀಯಾ, ನೀವಿಬ್ರು ಸರ್ವನಾಶ ಆಗೋಗು ಅಂತ ಶಾಪ ಹಾಕ್ತಾನೆ ಇರ್ತೀನಿ ನಾನು ಇರೋ ತನಕ. ಮಾತಿಲ್ಲ ಕತೆಯೆಲ್ಲ ಸುಮ್ಮನೆ ಕೂತಿದ್ಯಾ? ಯಾಕಮ್ಮ ಬೇಜಾರಾಗಿದ್ಯಾ? ಇವತ್ ಕೆಲ್ಸ ಜಾಸ್ತಿನಾ? ಜ್ವರ ಏನಾದ್ರೂ ಬಂದಿದ್ಯಾ? ವಾರಕ್ಕೊಂದಿನ ದೃಷ್ಟಿ ತೆಗಿತೀನಿ ಅಂದ್ರೆ ಕೇಳೋದೇ ಇಲ್ಲ. ನನ್ ಮುದ್ದು ಬೊಂಬೆ ನೀನು. ನೀನ್ ಮಾತಾಡದೆ ಈಗ ಸುಮ್ನೆ ನಿಂತ್ಕೊಂಡ್ರೆ ಏನಂತ ತಿಳ್ಕೊಳ್ಳಿ? ಏನಾಯ್ತು ಅಂತ ಹೇಳಮ್ಮ. ನಂಗೆ ಇವತ್ತು ಸಂಬಳ ಆಯ್ತು ಅಮ್ಮ. ಅಮ್ಮವರು ಎರಡ್ ದಿನ ಮುಂಚೆನೆ ಸಂಬಳ ಕೊಟ್ರು. ಮತ್ತ್ಯಾಕ್ ಬೇಜಾರ್ ಮಾಡ್ಕೊಂಡಿದ್ಯಾ? ಓ ಗೊತ್ತಾಯ್ತು ಬಿಡು, ಇವತ್ ನಿನ್ ಕಡೆಯಿಂದ ಜನತಾ ದರ್ಶನ ಆಗಿರುತ್ತೆ. ಎಲ್ಲಾರು ಅವ್ರ ಕಷ್ಟಗಳನ್ನ ಹೇಳ್ಕೊಂಡಿರ್ತಾರೆ, ನೀನ್ ದಾನ ಮಾಡ್ಬಿಟ್ ಬಂದ್ಬಿಟ್ಟಿರ್ತೀಯ ಅಲ್ಲ. ನಾನೇನ್ ಬೇಜಾರ್ ಮಾಡ್ಕೊಳ್ಳಲ್ಲ ಕಂದ. ನಿನ್ ಶ್ರಮ, ನಿನ್ ದುಡ್ಡು, ನಿನ್ ದುಡಿಮೆ
ಹೇಳಮ್ಮ ಏನಾಯ್ತು ಅಂತ. ಇರು, ನಿನಗೊಂದು ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀನಿ, ಆಮೇಲೆ ನೀನೇ ಎಲ್ಲ ಹೇಳ್ತೀಯ. ತರ್ಲ ಕಾಫಿ. ಅಮ್ಮ ಒಂದ್ ನಿಮಿಷ. ನಾನು ಸಂಬಳನ ಯಾರಿಗೂ ಕೊಟ್ಟಿಲ್ಲ ಅಮ್ಮ. ನಾನು ಸಂಬಳ ತಗೊಂಡು ಬರ್ತಿದ್ದೆ, ಅಲ್ಲಿ ನಡೆದಿದ್ದೆ ಬೇರೆ ಅಮ್ಮ. ಏನಾಯ್ತು? ಯಾರೋ ಕಳ್ಳ ದುಡ್ಡು ಕಿತ್ಕೊಂಡು ಹೋಗ್ಬಿಟ್ಟ ಅಮ್ಮ. ಏನು, ತಿಂಗಳು ಪೂರ್ತಿ ಸಂಬಳ ಕಳ್ಳನ ಪಾಲಾಯ್ತಾ? ಹೌದಮ್ಮ. ಅಯ್ಯೋ, ನಾಳೆ ಆ ಮನೆ ಹಾಳು ದಾನಪ್ಪ. ಬಾಡಿಗೆ ಕೊಡಿ ಅಂತ ಮನೆ ಹತ್ರ ಗಲಾಟೆ ಮಾಡ್ತಾನೆ. ತಿಂಗಳು ಪೂರ್ತಿ ಕಷ್ಟಪಟ್ಟಿದೆ, ಅನ್ಯಾಯವ ಕಳ್ಳನ ಪಾಲಾಗೋಯ್ತಲ್ಲ. ನನ್ನ ಹತ್ರ ಇರೋದು 200 ರೂಪಾಯಿ, ಏನ್ ಮಾಡ್ಲಿ? ಕರೆಂಟ್ ಬಿಲ್ ಕಟ್ಟಬೇಕು, ಹಾಲು ಕೊಡಬೇಕು. ಅಯ್ಯೋ, ನಮಗ್ ಸಾಲ ಕೊಡಿ ಅಂದ್ರೆ ಯಾರು ಕೊಡ್ತಾರೆ? ಏನ್ ಮಾಡೋದೀಗ? ಎಂಥ ಕೆಲ್ಸ ಆಗೋಯ್ತು. ಯಾಕೆ ನಗ್ತಾ ಇದೆಯಾ? ಅಮ್ಮ 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 ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ. ಬರ್ತಾ ಇದೆ ಮಕ್ಮೇಲ್ ಟೋಪಿ ಅನ್ನೋ ವಿನೂತನ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಉದಯ ಕಾಮಿಡಿಯಲ್ಲಿ. ಅಮ್ಮ ಶತದಡ್ಡಿ ನೀನು, ನಿನ್ ಕಿವಿಯಲ್ಲಿ ಹೂವ ಅಲ್ಲ, ಹೂವಿನ ತೋಟಾನೇ ಇಡ್ಬೋದು. ಮಂಗನ್ ಮಾಡ್ತಾ ಇದೆಯಾ ನನ್ನ ತಮಾಷೆಗೆ ಬಾಗಿ? ನಿನಗಿಲ್ಲ ತಮಾಷೆ, ನನಗಿಲ್ಲ ಅಮಾವಾಸ್ಯೆ. ಅಮಾವಾಸ್ಯೆ ಉಣ್ವೆ ಅಲ್ಲ, ಇದ್ರೇನೆ ಚಂದ ಅಲ್ವಾ ಬಾಗಿ? ದಾನಪ್ಪ ಮನೆ ಹತ್ರ ಬರೋದು ನಂಗೆ ಇಷ್ಟ ಆಗಲ್ಲಮ್ಮ. ಮೊದ್ಲು ಬಾಡಿಗೆನ ಅವ್ನ ಮುಖದ ಮೇಲೆ ಬಿಸಾಕ್ಬೇಕು. ಭಾಗೀರಥಿ, ದುಡ್ಡನ್ನ ಬಿಸಾಕ್ಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ಅಮ್ಮ, ಇವತ್ತು ನಾನು ನನ್ನ ಸಂಬಳ ದುಡ್ಡಲ್ಲಿ 200 ರೂಪಾಯಿ ನಾನು ಬಳಸ್ಕೊಂಡಿದ್ದೀನಿ. ಏನು ಗೊತ್ತಾ, ಅಕ್ಕನ ಹೆಸರಲ್ಲಿ ದೇವಸ್ಥಾನಕ್ಕೆ ದೀಪದಣ್ಣೆ ಕೊಟ್ಟಿದ್ದೀನಿ ಅಮ್ಮ. 3 ದಿನ ನಂದಾದೀಪ ಸೇವೆ ನಡೆಯುತ್ತೆ ನರ್ಮದನ ಹೆಸರಲ್ಲಿ. ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಹಾ, ನೀನ್ ಒಂದ್ ಕೆಲಸ ಮಾಡು, ನನ್ ಜೊತೆ ಬಾ. ಎಲ್ಲಿಗೆ? ಅಮೆರಿಕಾಗೆ ಬಾ ನನ್ ಜೊತೆ ಸುಮ್ನೆ. ಎಲ್ಲಿಗಮ್ಮ? ಹೀಗೆ ಪ್ರಶ್ನೆ ಮಾಡ್ತಿರ್ತೀಯ ನನ್ನನ್ನ, ಅಥವಾ ಬರ್ತೀಯ ನನ್ ಜೊತೆ ಬಾ. ಕುತ್ಕೋ, ಏನು ಮಾತಾಡ್ಬಾರ್ದು, ಇಲ್ಲೇ ಕೂತಿರ್ಬೇಕು ಆಯ್ತಾ? ಯಾಕಮ್ಮ? ಬಂದೇ ಇರು. ಒಂದ್ ನಿಮಿಷ ಬಂದೆ. ಅಮ್ಮ ಮಗಳು ಗಪ್ ಚುಪ್ ಅಂತ ಕೂತಿರ್ಬೇಕು, ಸರಿನಾ? ಏನೇ ಇದೆಲ್ಲ? ತಿಳಿಸಾರು, ಅನ್ನ, ಹಪ್ಪಳ, ಉಪ್ಪಿನಕಾಯಿ. ಸುಮ್ನೆ ಕುತ್ಕೊಳ್ಳಕ್ ಏನ್ ಬಾಗಿ ನಿಂಗೆ? ಅಪ್ಪ, ಎಷ್ಟು ಪ್ರಶ್ನೆ ಕೇಳ್ತೀಯ. ನೀನ್ ಹೇಳ್ದಂಗೆ ಆಗ್ಲಿ ಮೇಡಮ್, ಸರಿನಾ? ಅಮ್ಮ, ಇವತ್ತು ಅಮ್ಮವರು ಸಂಬಳ ಸ್ವಲ್ಪ ಜಾಸ್ತಿ ಕೊಟ್ರು, ಅದಕ್ಕೆ ನಿಂಗೆ ಸೀರೆ, ಅಕ್ಕನ್ಗೆ ಒಂದ್ ಚುಡಿದಾರ್ ತಂದಿದ್ದೀನಿ. ನಿನಗೆ ಫಸ್ಟ್ ನೀವಿಬ್ರು, ನೆಕ್ಸ್ಟ್ ನಾನು. ನೋಡಮ್ಮ ಹೇಗಿದೆ ಅಂತ. ಇಷ್ಟ ಆಯ್ತಾ ಬಾಗಿ? ಚೆನ್ನಾಗಿದೆ ಅಮ್ಮ. ಅಮ್ಮ,
ಎಲ್ಲದಕ್ಕೂ ಯಾಕೆ ಅಳ್ತೀಯ? ನೀನ್ ಸ್ಟ್ರಾಂಗ್ ಆಗಿರ್ಬೇಕು ಅಮ್ಮ. ಅಳ್ಬೇಡ ಅಮ್ಮ. ಇನ್ನೆಷ್ಟು ದಿನ ಇರ್ತೀನೋ ಇಲ್ವೋ ಗೊತ್ತಿಲ್ಲ ನನಗೆ. ಇದು ನನಗೆ ಸೀರೆ ಅಲ್ಲಮ್ಮ, ನನ್ನ ಭರವಸೆ. ನನಗೊಬ್ಬ ಗಂಡ್ಮಗ ಇದ್ದಿದ್ರೆ ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೋತಿದ್ನೋ ಇಲ್ವೋ ಗೊತ್ತಿಲ್ಲ. ನೀ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತೀಯ. ನಾನು ನನ್ನ ಮನಸ್ಸಲ್ಲಿರೋ ಒಂದು ಮಾತು ನಿಂಗೆ ಹೇಳ. ಏನು ಬಾಗಿ? ನನಗೆ ಮೊದಲೇದು ಹೆಣ್ಣಾಯ್ತು, ಎರಡನೇದು ಗಂಡಾಗ್ಲಿ ಅಂತ ದೇವ್ರತ್ರ ಒಂದಿನಕ್ಕೆ 10 ಸಾರಿ ಬೇಡ್ಕೋತಾ ಇದ್ದೆ. ಆ ದೇವ್ರಿಗೆ ಗೊತ್ತು ಅನ್ಸುತ್ತೆ ನನಗೆ ಯಾವ್ದು ಕೊಟ್ರೆ ನಾನು ಸಂತೋಷವಾಗಿರ್ತೀನಿ ಅಂತ. ಅದಕ್ಕೆ ನಿನ್ನನ್ನು ನನಗೆ ಕೊಟ್ಟ. ಅದಕ್ಕೆ ಜೀವಂತವಾಗಿದ್ದೀನಮ್ಮ ನಾನಿನ್ನು. ಅಮ್ಮ ಅದೆಲ್ಲ ಬಿಡು, ನಿಂಗೆ ಸೀರೆ ಇಷ್ಟ ಆಯ್ತಾ? ತುಂಬ ಇಷ್ಟ ಆಯ್ತಮ್ಮ. ನನಗೆ ತವರಿಲ್ಲ, ನನ್ನ ತವ್ರನ್ನೇ ಮರೆಸ್ಬಿಟ್ಟೆ. ನೀನು ನೀನೇ ನನ್ನ ತವರು. ಅಮ್ಮ ಹೋಗ್ಲಿ, ಅಟ್ಟಕ್ಕೆ ಏರ್ಸ್ಬೇಡ ನಂಗೆ. ಅಟ್ಟಕ್ಕೆ ಕೇಳಿದ್ರೆ ಇಳಿಯಕ್ಕಾಗಲ್ಲ, ಕಾಲ್ ನೋವು ಅಮ್ಮ ನಂಗೆ. ನೋಡು ನಕ್ಕದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ, ಹೀಗೆ ನಗ್ನಗ್ತಾ ಇರ್ಬೇಕು ಸರಿನಾ? ಬಾಬಾ ಅಕ್ಕಂಗೆ ಇಷ್ಟ ಆಯ್ತಂತ ಕೇಳೋಣ. ಹ್ಮ್ ಅಕ್ಕ, ನಾನು ನಿಂಗೆ ಬಟ್ಟೆ ತೋರಿಸ್ಲಾ? ಅಕ್ಕ ಇಷ್ಟ ಆಯ್ತಾ ನಿಂಗೆ? ಏ ಅಕ್ಕಂಗೆ ಇಷ್ಟ ಆಯ್ತು ನೋಡು ನೋಡು.